ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಂಧನವಾಗಿದೆ ಅರೆಸ್ಟ್ ವಾರೆಂಟ್ ಜಾರಿ ಬೆನ್ನಲ್ಲೇ ಇಮ್ರಾನ್ ಖಾನ್ ರನ್ನ ಬಂಧಿಸಲಾಗಿದೆ ಪಾಕಿಸ್ತಾನದ ಲಾಹೋರ್ನಲ್ಲಿ ಇಮ್ರಾನ್ ಖಾನ್ ಅರೆಸ್ಟ್ ಆಗಿದ್ದಾರೆ 3 ವರ್ಷಗಳ ಕಾಲ ಇಮ್ರಾನ್ ಖಾನ್ ಗೆ ಜೈಲು ಶಿಕ್ಷೆ ಪಾಕ್ನ ತೋಶಾ ಖಾನ್ ಹಗರಣ ಪ್ರಕರಣದಲ್ಲಿ ಜೈಲು ಪ್ರಕರಣದಲ್ಲಿ ದೋಷಿ ಎಂದು ಸಾಬೀತಾದ ಹಿನ್ನೆಲೆ ಜೈಲು ಪಾಲಾಗಿದ್ದಾರೆ ಇಮ್ರಾನ್ ಖಾನ್ 5 ವರ್ಷ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ 3 ವರ್ಷ ಜೈಲು ಶಿಕ್ಷೆ ಜೊತೆಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸಿ ಆದೇಶಿಸಲಾಗಿದೆ ಬಂಧನದ ಬಗ್ಗೆ ಇಸ್ಲಾಮಾಬಾದ್ ಹೈಕೋರ್ಟ್ ಆದೇಶ ನೀಡಿದೆ 3 ವರ್ಷಗಳ ಕಾಲ ಇಮ್ರಾನ್ ಖಾನ್ ಗೆ ಜೈಲು ಶಿಕ್ಷೆ 5 ವರ್ಷಗಳ ಕಾಲ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಿಲ್ಲ ಪಾಕ್ನ ತೋಶಾ ಖಾನ್ ಹಗರಣ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಪ್ರಕರಣದಲ್ಲಿ ದೋಷಿ ಎಂದು ಸಾಬೀತಾದ ಹಿನ್ನೆಲೆ ಜೈಲಿಗೆ ಸೇರಿದ್ದಾರೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಂಧನವಾಗಿದೆ 3 ವರ್ಷ ಜೈಲು ಶಿಕ್ಷೆ ಜೊತೆಗೆ 1 ಲಕ್ಷ ರೂಪಾಯಿ ದಂಡ ತೋಶಾ ಖಾನ್ ಹಗರಣ ಪ್ರಕರಣದಲ್ಲಿ ಜೈಲುವಾಸಿ ಜೈಲು ಸೇರಿದ್ದಾರೆ ಇಮ್ರಾನ್ ಖಾನ್ ಪ್ರಕರಣದಲ್ಲಿ ದೋಷಿ ಎಂದು ಸಾಬೀತಾದ ಹಿನ್ನೆಲೆಯಲ್ಲಿ 5 ವರ್ಷಗಳ ಕಾಲ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡುವಂತಿಲ್ಲ ಜೊತೆಗೆ 3 ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಅರೆಸ್ಟ್ ವಾರೆಂಟ್ ಜಾರಿ ಬೆನ್ನಲ್ಲೇ ಈಗ ಜೈಲು ಸೇರಿದ್ದಾರೆ ಇಮ್ರಾನ್ ಖಾನ್ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡುತ್ತಾರೆ ಚಂದ್ರಮೋಹನ್ 3 ವರ್ಷ ಜೈಲು ಶಿಕ್ಷೆ 5 ವರ್ಷ ಚುನಾವಣೆಗೆ ಸ್ಪರ್ಧೆ ಮಾಡೋಂಗಿಲ್ಲ ತೋಶಾ ಖಾನ್ ಹಗರಣದಲ್ಲಿ ಇಮ್ರಾನ್ ಖಾನ್ ಬಂಧನ ಆಗಿರೋದು ಪಕ್ಷದ ಮುಖ್ಯಸ್ಥ ಇಮ್ರಾನ್ ಖಾನ್ ಅವರಿಗೆ ಈಗ 3 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿ ಇಸ್ಲಾಮಾಬಾದ್ನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ತೀರ್ಪನ್ನು ನೀಡಿದೆ ತೋಶಾ ಖಾನ್ ಇಲಾಖೆಯ ಗಿಫ್ಟ್ಗಳನ್ನು ತಾವೇ ಇಟ್ಕೊಂಡಿದ್ದಂತ ಪ್ರಕರಣ ಜೊತೆಗೆ ಗಿಫ್ಟ್ಗಳನ್ನು ಮಾರಾಟ ಮಾಡಿದಂತ ಆರೋಪದ ಪ್ರಕರಣದಲ್ಲಿ ಈಗ ಇಮ್ರಾನ್ ಖಾನ್ ಅಪರಾಧಿ ಎನ್ನುವ ತೀರ್ಪನ್ನು ಕೋರ್ಟ್ ನೀಡಿದೆ ನಿನ್ನೆಯಷ್ಟೇ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಮರು ವಿಚಾರಣೆಯನ್ನು ನಡೆಸಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿತ್ತು ಆದ್ರೆ ಈಗ ಇಸ್ಲಾಮಾಬಾದ್ ನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಇಮ್ರಾನ್ ಖಾನ್ ಅವರು ಈ ಪ್ರಕರಣದಲ್ಲಿ ಅಪರಾಧಿ ಅಂತ ತೀರ್ಪನ್ನು ಕೊಟ್ಟಿದೆ ಜೊತೆಗೆ ಮುಂದಿನ 5 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ಅನರ್ಹಗೊಳಿಸಿ ಕೂಡ ಆದೇಶವನ್ನ ನೀಡಿದೆ ಇದರಿಂದಾಗಿ ಈಗ ಸದ್ಯದಲ್ಲೇ ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿಗೆ ನಡೆಯುವಂತಹ ಚುನಾವಣೆಯಿಂದಲೂ ಕೂಡ ಇಮ್ರಾನ್ ಖಾನ್ ಅವರು ಸ್ಪರ್ಧೆ ಮಾಡದಂತೆ ಆಗಿದೆ ಮುಖ್ಯವಾಗಿ ಇನ್ನೊಂದು 3-4 ದಿನಗಳಲ್ಲೇ ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿಯನ್ನ ಅಂದ್ರೆ ಅಲ್ಲಿನ ಸಂಸತ್ನ ಕೆಳಮನೆಯನ್ನ ವಿಸರ್ಜನೆಯನ್ನ ಮಾಡಲಾಗ್ತಾ ಇದೆ ಸಂಸತ್ನ ಕೆಳಮನೆಯ ಅವಧಿ ಮುಗಿತಾ ಇದೆ ಈ ಕಾರಣಕ್ಕಾಗಿ ಸಂಸತ್ನ ಕೆಳಮನೆಯನ್ನ ವಿಸರ್ಜನೆ ಮಾಡಲಿಕ್ಕೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಇನ್ನು 3-4 ದಿನದಲ್ಲೇ ಪಾಕಿಸ್ತಾನದ ರಾಷ್ಟ್ರಪತಿಗೆ ಈ ಬಗ್ಗೆ ಶಿಫಾರಸನ್ನು ಕೂಡ ಮಾಡ್ತಾರೆ ಅದಾದ ಬಳಿಕ ಪಾಕಿಸ್ತಾನದ ಚುನಾವಣಾ ಆಯೋಗ ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿಗೆ ಚುನಾವಣೆಯನ್ನ ನಡೆಸಬೇಕು ಹೀಗಾಗಿ ಈಗ ಸದ್ಯದಲ್ಲೇ ಎದುರಾಗುವಂತಹ ನ್ಯಾಷನಲ್ ಅಸೆಂಬ್ಲಿಯ ಚುನಾವಣೆಗೂ ಕೂಡ ಇಮ್ರಾನ್ ಖಾನ್ ಅವರು ಸ್ಪರ್ಧೆ ಮಾಡದಂತೆ ಈಗ ಅನರ್ಹಗೊಳಿಸಲಾಗಿದೆ ಇದರಿಂದಾಗಿ ಈಗ ಪಿಟಿಐ ಪಕ್ಷದ ಬೇರೊಬ್ಬರು ನಾಯಕರನ್ನ ಒಂದು ವೇಳೆ ಏನಾದರೂ ಕೂಡ ಪಿಟಿಐ ಪಕ್ಷಕ್ಕೆ ಮುಂದಿನ ಚುನಾವಣೆಯಲ್ಲಿ ಬಹುಮತ ಸಿಕ್ಕರೆ ಪ್ರಧಾನಿಯನ್ನಾಗಿ ಮಾಡಬೇಕಾಗುತ್ತೆ ಇಲ್ಲವೇ ಈಗ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಕೊಟ್ಟಿರುವ ಆದೇಶದ ತೀರ್ಪಿನ ವಿರುದ್ಧ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿ ಈ ತೀರ್ಪಿಗೆ ತಡೆಯಾಜ್ಞೆಯನ್ನ ಇಮ್ರಾನ್ ಖಾನ್ ಅವರು ಪಡ್ಕೊಳ್ಬೇಕಾಗುತ್ತೆ ಒಂದು ವೇಳೆ ಏನಾದ್ರೂ ಕೂಡ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಿರುವಂತಹ ತೀರ್ಪಿಗೆ ತಡೆಯಾಜ್ಞೆಯನ್ನು ಕೊಟ್ರೆ ಆಗ ಇಮ್ರಾನ್ ಖಾನ್ ಅವರು ಅನರ್ಹತೆ ರದ್ದಾಗಿ ಅವರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಏನಾದ್ರೂ ಕೂಡ ಅವಕಾಶ ಸಿಗುತ್ತಾ ಹೇಗೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಮುಖ್ಯವಾಗಿ ಇಮ್ರಾನ್ ಖಾನ್ ವಿರುದ್ಧ ಬೇರೆ ಬೇರೆ ಪ್ರಕರಣಗಳಿದ್ವು ಆದ್ರೀಗ ಈ ತೋಶಾ ಖಾನ್ ಪ್ರಕರಣದಲ್ಲಿ ಅವರನ್ನ ಅಪರಾಧಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ನೀಡಿರೋದ್ರಿಂದಾಗಿ ಪಾಕಿಸ್ತಾನದಲ್ಲಿ ಈಗ ತೀವ್ರವಾದಂತಹ ಪ್ರತಿಭಟನೆಯನ್ನ ಪಿಟಿಐ ಪಕ್ಷದ ಕಾರ್ಯಕರ್ತರು ನಡೆಸ್ತಾ ಇದ್ದಾರೆ ಈಗಾಗಲೇ ಇಮ್ರಾನ್ ಖಾನ್ ಅವರನ್ನ ಲಾಹೋರ್ನ ಅವರ ನಿವಾಸದಿಂದ ಬಂಧಿಸಿ ಇಸ್ಲಾಮಾಬಾದ್ ಗೆ ಕರೆದೊಯ್ಯಲಾಗ್ತಾ ಇದೆ ಇಸ್ಲಾಮಾಬಾದ್ ನ ಜೈಲಿನಲ್ಲಿ ಅವರನ್ನ ಇರಿಸಲಿಕ್ಕೆ ಈಗ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಮಧುಸೂದನ್ ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ